ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ದುರುಪಯೋಗ ನಡೆದಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಅನಿರ್ದಿಷ್ಟಕಾಲ ಧರಣಿ ಸತ್ಯಾಗ್ರಹ ಕುರಿತು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ದರು. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ದುರುಪಯೋಗ ನಡೆದಿದೆ. ಇದರ ಬಗ್ಗೆ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳಿಂದ ತನಿಖೆಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿರುವ ನಾಲ್ಕನೇ ದಿನದ ಅನಿರ್ದಿಷ್ಟಕಾಲ ಧರಣಿ ಸತ್ಯಾಗ್ರಹ ಕುರಿತು ಸುದ್ದಿಗೋಷ್ಠಿ ಏರ್ಪಡಿಸಿದ್ದರು. ಈ ವೇಳೆ ದಲಿತ ಸಂಘರ್ಷ ಸಮಿತಿ ಮಾಜಿ ರಾಜ್ಯ ಸಂಚಾಲಕ ಎನ್ ಮುನಿಸ್ವಾಮಿ ಮಾತನಾಡಿ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯಲ್ಲಿ ಹಣ ದುರುಪಯೋಗವಾಗಿರುವ ಕುರಿತು ನಾಲ್ಕು ದಿನಗಳಿಂದ ಇದರ ವಿರುದ್ಧ ಚಳುವಳಿ ಮಾಡಲಾಗುತ್ತಿದೆ. ಇದರ ಕುರಿತು ಸಿಒಡಿ ಉನ್ನತ ಅಧಿಕಾರಿಗಳ ತನಿಖೆ ಆಗಬೇಕೆಂದು ಒತ್ತಾಯಿಸಿದರು. ಈ ಸಂಬಂಧ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಇದರ ಕುರಿತು ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ಧರಣಿ ಸತ್ಯಾಗ್ರಹ ಮುಂದುವರೆದ ಭಾಗವಾಗಿ ಶಾಸಕರ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಸ್ಸಿ ಎಸ್ಸಿಪಿ ಟಿಪಿಸಿಯಲ್ಲಿ ಹಣ ದುರುಪಯೋಗ ಆಗಿದ ಕಾರಣಕ್ಕಾಗಿ ನಾವು ನಾಲ್ಕು ದಿವಸಗಳಿಂದ ಇದರ ವಿರುದ್ಧ ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಇದು ತನಿಖೆ ಆಗಬೇಕು, ಸಿಒಡಿ ತನಿಖೆ ಆಗಬೇಕು, ಉನ್ನತ ಅಧಿಕಾರಿಗಳಿಂದ ತನಿಖೆ ಆಗಬೇಕಂತ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇಒ ಟಿಪಿಎಸ್ ಮುಂದುಗಡೆ ನಾವೆಲ್ಲರೂ ಕೂಡ ಇದರ ಧರಣಿ ಮಾಡುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಏನು 38 ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಅನ್ಯಾಯ ಆಗಿದೆ, ದುರುಪಯೋಗ ಆಗಿದೆ, ಕೆಲವು ಕಡೆ ಕೆಲಸವೇ ಮಾಡಿಲ್ಲ, ಕೆಲವು ಕಡೆ ಡೂಪ್ಲಿಕೇಶನ್ ಆಗಿದೆ ಕಾಮಗಾರಿಗಳಲ್ಲಿ. ಆದ್ದರಿಂದ ಇದನ್ನು ತನಿಖೆ ಮಾಡಬೇಕಂತ ಈಗಾಗಲೇ ಸಾಕಷ್ಟು ಸಲ ನಾವೆಲ್ಲ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಿರ್ಲಕ್ಷ್ಯ ವಹಿಸಿದ್ದಾರೆ, ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಇದನ್ನು ಕಾಮಧೇನು ಕಲ್ಪವೃಕ್ಷ ಅಂತ ನೋಡಿಕೊಂಡು ಆ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಈಗಾಗಲೇ ನಾವು ನಾಲ್ಕು ದಿವಸದ ಏನೇನು ಬೇರೆ ಬೇರೆ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ, ನಾಳದ್ದು ನಾವು ಶಾಸಕರ ಮನೆ ಮುಂದೆ ಕೂಡ ನಾವು ಧರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಕೋಆರ್ಡಿನೇಟರ್ ಎನ್ ವೆಂಕಟೇಶ್, ಜಿಲ್ಲಾ ಸಂಚಾಲಕ ಬಿವಿ ಆನಂದ್, ಗೊಲ್ಲಹಳ್ಳಿ ಶಿವಪ್ರಸಾದ್, ಸಿಜಿ ಗಂಗಪ್ಪ, ಪಿ ನರಸಿಂಹಮೂರ್ತಿ, ಬಿಜಿ ನಾಗರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎಂತದೇ ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಹಿರಿಯ ಗಾಯಕ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಹಿರಿಯ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಇಂದು ಮಧ್ಯಾಹ್ನ 1:05ಕ್ಕೆ ವಿಧಿವಶರಾಗಿದ್ದಾರೆ. ಹಿರಿಯ ಗಾಯಕ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ಹಿರಿಯ ಗಾಯಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಇಂದು ಮಧ್ಯಾಹ್ನ ವಿಧಿವಶರಾಗಿದ್ದಾರೆ. ಹಲವು ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಎಸ್ಪಿ ಬೀರವರು ಇಂದು ಭಾರತ ಲೋಕಕ್ಕೆ ತೆರಳಿದ್ದಾರೆ. ಕೊರೋನಾ ಸೋಂಕಿನ ಲಕ್ಷಣಗಳು ಕಂಡು ಬಂದ ಹಿನ್ನೆಲೆ ಆಗಸ್ಟ್ 5ರಂದು ಎಂಜಿಎಂ ಹೆಲ್ತ್ ಕೇರ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಗಸ್ಟ್ 13ರ ತಡರಾತ್ರಿಯಿಂದ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿತ್ತು. ತಜ್ಞ ವೈದ್ಯರ ತಂಡದಿಂದ ಆರೈಕೆ ಮಾಡಲಾಗುತ್ತಿತ್ತು. ಆಗಸ್ಟ್ 24ರಂದು ಕೊರೋನಾ ವರದಿ ನೆಗೆಟಿವ್ ಬಂದಿತ್ತು. ಆಗಸ್ಟ್ 5ರಂದು ಶೀತ ಮತ್ತು ಜ್ವರ ಕಾಣಿಸಿಕೊಂಡು ಉಸಿರಾಟಕ್ಕೆ ತೊಂದರೆಯಾಗಿದ್ದರಿಂದ ಎಸ್ಪಿ ಬೀರವರು ಆಸ್ಪತ್ರೆಗೆ ದಾಖಲಾಗಿದ್ದರು. ವೈದ್ಯಕೀಯ ಪರೀಕ್ಷೆಯಿಂದ ಅವರಿಗೆ ಕೋವಿಡ್-19 ಸೋಂಕಿನ ಲಕ್ಷಣಗಳಿರುವುದು ದೃಢಪಟ್ಟಿತ್ತು. ಮನೆಯಲ್ಲಿಯೇ ಕ್ವಾರಂಟೈನ್ ಆಗುವಂತೆ ವೈದ್ಯರು ಸೂಚಿಸಿದ್ದರು. ಆದರೆ ಕುಟುಂಬದ ಸದಸ್ಯರ ಸಲಹೆ ಮೇರೆಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಆ ಬಳಿಕದಿಂದ ಆಸ್ಪತ್ರೆಯಿಂದ ವೆಂಟಿಲೇಟರ್ ಮೂಲಕವೇ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಮೃತ ಅಂತ್ಯಕ್ರಿಯೆ ಚೆನ್ನೈ ಫಾರ್ಮ್ ಹೌಸ್ನಲ್ಲಿ ನಡೆಯುವ ಸಾಧ್ಯತೆಗಳಿವೆ ಎಂದು ಹೇಳಲಾಗುತ್ತಿದೆ. ಜುಲೈನಲ್ಲಿ ಬಾಲಸುಬ್ರಹ್ಮಣ್ಯಂ ಅವರು ಕೊರೋನಾ ವಿರುದ್ಧ ಜಾಗೃತಿ ಮೂಡಿಸಲು ಸಾಹಿತಿ ವೈರಮುತ್ತು ರಚಿಸಿದ ಹಾಡಿಗೆ ಧ್ವನಿ ನೀಡಿದ್ದರು. ಇವರ ಕಲಾ ಸೇವೆಗೆ ಭಾರತ ಸರ್ಕಾರ 2011ರಲ್ಲಿ ಪದ್ಮಶ್ರೀ, 2011 ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಿತು. 1946ರ ಜೂನ್ 4ರಂದು ಜನಿಸಿದ ಎಸ್ಪಿಬಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಸೇರಿದಂತೆ ಒಟ್ಟು 16 ಭಾಷೆಗಳಲ್ಲಿ 40,000ಕ್ಕೂ ಹೆಚ್ಚು ಹಾಡನ್ನ ಹಾಡಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲ ಅಭಿಮಾನಿಗಳು ಹಾರೈಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಿಧನರಾದ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇತ್ತೀಚೆಗೆ ನಿಧನರಾದ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಪಕ್ಷದ ಹಿರಿಯ ನಾಯಕರುಗಳಾದ ರಾಜ್ಯಸಭಾ ಸದಸ್ಯರಾದ ಅಶೋಕ್ ಗಸ್ತಿ ಮತ್ತು ರೈಲ್ವೆ ಸಂಸದರಾದ ಸುರೇಶ್ ಅಂಗಡಿರವರ ಅಕಾಲಿಕ ಮರಣದಿಂದ ಬಿಜೆಪಿ ತಾಲೂಕು ಮಂಡಲದ ವತಿಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಿಜೆಪಿ ಸಕ್ರಿಯ ಕಾರ್ಯಕರ್ತರಾಗಿ ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಿ ಪಕ್ಷದ ಬಲವರ್ಧನೆಗೆ ದುಡಿದವರು.
ಸುರೇಶ್ ಅಂಗಡಿ ಅವರು ನರೇಂದ್ರ ಮೋದಿ ಸರ್ಕಾರದಲ್ಲಿ ರೈಲ್ವೆ ಸಚಿವರಾಗಿ ನೇಮಕಗೊಂಡ ನಂತರ ಹಿಂದೆ ನೆನೆಗುದಿಗೆ ಬಿದ್ದಿದ್ದ ಇಲಾಖೆಯ ಕೆಲಸಗಳನ್ನು ಅಭಿವೃದ್ಧಿಗೊಳಿಸಿ ಜನಪರ ಕೆಲಸ ಮಾಡಿದ ಎರಡು ಕಣ್ಣುಗಳು ಭಿನ್ನವಾಗಿರುವುದು ತುಂಬಲಾರದ ನಷ್ಟವಾಗಿದೆ ಹಾಗೂ ಅಶೋಕ್ ಗಸ್ತಿ ರವರು ಕಳೆದ 35 ವರ್ಷಗಳಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದವರು ಅವರನ್ನು ಕೇಂದ್ರದ ವರಿಷ್ಠರು ಗುರುತಿಸಿ ರಾಜ್ಯಸಭಾ ಸದಸ್ಯರಾಗಿ ಮಾಡಿದ್ದಾರೆ ಇಂತಹ ನಿಷ್ಠಾವಂತರನ್ನು ಕಳೆದುಕೊಂಡಿರುವುದು ನೋವಿನ ಸಂಗತಿ ಎಂದು ರಾಜ್ಯ ರೈತ ಮೋರ್ಚಾ ಮಾಜಿ ಉಪಾಧ್ಯಕ್ಷ ಎಂ ನಾರಾಯಣ್ ಗೌಡ ತಿಳಿಸಿದರು ಕೊರೋನಾ ವೈರಸ್ ವೈರಾಣು ಪ್ರಪಂಚವೆಲ್ಲ ಹರಡುತ್ತಿದ್ದರೂ ತಮ್ಮ ಪ್ರಾಣದ ಹಂಗನ್ನು ತೊರೆದು ರಾಜ್ಯದ ಮತ್ತು ರಾಷ್ಟ್ರದ ಜನತೆಯ ಹಿತ ಕಾಯಲು ಶ್ರಮಿಸಿ ಕೋವಿಡ್ ಇಂದ ಮೃತಪಟ್ಟ ಪಕ್ಕದ ಇಬ್ಬರು ಮಹನೀಯರುಗಳಾದ ಅಶೋಕ್ ಗಸ್ತಿ ಮತ್ತು ಸುರೇಶ್ ಗೌಡ ರವರು ಪಕ್ಷಕ್ಕೆ ಮತ್ತು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಿ ಕೇಂದ್ರದ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ ಕೀರ್ತಿ ಇವರಿಗೆ ಸಲ್ಲಬೇಕೆಂದು ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು ಕೊರೋನಾ ವೈರಸ್ ಇಂದ ನಮ್ಮ ಕೇಂದ್ರ ಸಚಿವರು ಹಾಗೂ ನಮ್ಮ ರಾಜ್ಯಸಭಾ ಸದಸ್ಯರು ಇವರಿಬ್ಬರನ್ನು ನಾವು ಕಳ್ಕೊಂಡಿದ್ದೀರಿ ಅವರ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ದೇವನಹಳ್ಳಿ ಮಂಡಲದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀರಿ ದೇವರು ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಆರೋಗ್ಯ ಮತ್ತು ಸಂತಾನ ಕೊಡಲಿ ಅಂತ ಕೇಳ್ಕೊಳ್ತಾ ಏನು ನಮ್ಮ ಸುರೇಶ್ ಅಂಗಡಿಯವರು ಕೇಂದ್ರ ಸಚಿವರು ಅವರು ಈ ಕೊರೋನಾ ಬರೋಕ್ಕೆ ಮುಂಚೆ ರೈತರಿಗಾಗಿ ಕಿಸಾನ್ ರೈಲ್ವೆ ಎಂಬ ಯೋಜನೆಯನ್ನು ಬಿಟ್ಟರು ಮೊನ್ನೆ ತಾನೇ ಇಂಥ ಮಹಾನ್ ಪುರುಷರು ನಾವು ಅಗಲಿದ್ದೀರಿ ಹಾಗೆ ಅದೇ ರೀತಿ ನಮ್ಮ ಅಶೋಕ್ ಗಸ್ತಿಯವರು ರಾಜ್ಯಸಭಾ ಸದಸ್ಯರಾದರು ಅವರು ಸಹ ಅವರು ನಮ್ಮ ಸಂಘಟನೆಯಿಂದ ಹಿನ್ನೆಲೆಯಿಂದ ಬಂದಂಥವರು ಅವರು ಸಹ ನಮ್ಮ ಪಕ್ಷ ಗುರುತಿಸಿ ಒಳ್ಳೆಯ ಸ್ಥಾನಮಾನ ಕೊಟ್ಟಿತ್ತು ಅವ್ರನ್ನೂ ಸಹ ನಾವು ಕಳ್ಕೊಂಡಿದ್ದೀರಿ ಈ ಒಂದು ಕೊರೋನಾ ವೈರಸ್ ಒಂದು ಕಾಯಿಲೆ ಮಾರಕಾಂತ ಕಾಯಿಲೆಯಿಂದ ನಮ್ಮ ನಾಯಕರುಗಳು ನಾವು ಕಳ್ಕೊಂಡಿದ್ದೀರಿ ನಮಗೂ ಸಹ ದುಃಖ ಆಗ್ತಾಯಿದೆ ಆದ್ದರಿಂದ ನಮ್ಮ ಕಾರ್ಯಕರ್ತರೆಲ್ಲರೂ ಸಹ ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಗೆ ಬಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ದಾರೆ ಅವರಿಗೆಲ್ಲರಿಗೂ ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ತಾಲೂಕು ಓಬಿಸಿ ಮೋರ್ಚಾ ಅಧ್ಯಕ್ಷ ಸುಜಯ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗೌತಮ್ ತಾಲೂಕು ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಗೀತಾ ಮುನಿರಾಜ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀ ಗೋಪಿ ಕಾರ್ಯಕಾರಿಣಿ ಸದಸ್ಯ ನಾಜಿಯ ಮತ್ತಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಘ ನ್ಯೂಸ್ ದೇವನಹಳ್ಳಿ ಸಮಾನ ವೇತನ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇದೇ ಸೆಪ್ಟೆಂಬರ್ 24ರಿಂದ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ ಸಮಾನ ವೇತನ ಸೇವಾ ಭದ್ರತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಆರೋಗ್ಯ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಕಾರ್ಯನಿರ್ವಹಿಸುತ್ತಿರುವ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಇದೇ ಸೆಪ್ಟೆಂಬರ್ 24ರಿಂದ ಕೆಲಸ ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ತೀರ್ಮಾನಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶ್ಯಾಮ್ ಸುಂದರ್ ಅವರು ಈ ಹಿಂದೆ ಕೂಡ ಮುಷ್ಕರ ನಡೆಸಲಾಗಿತ್ತಾದರೂ ಸರ್ಕಾರ ಆಶ್ವಾಸನೆ ನೀಡದ ಹಿನ್ನೆಲೆಯಲ್ಲಿ ಮುಷ್ಕರ ವಾಪಸ್ ಪಡೆಯಲಾಗಿತ್ತು ಪರಿಣಾಮ ಸರ್ಕಾರವು ಬೇಡಿಕೆಗಳ ಪರಿಶೀಲನೆಗೆ ಸಮಿತಿ ರಚಿಸಿತ್ತು ಆದರೆ ಸಮಿತಿಯು ವರದಿ ಸಲ್ಲಿಸದೆ ನಿರ್ಲಕ್ಷ್ಯ ತೋರಿದೆ ಇದರಿಂದ 30,000ಕ್ಕೂ ಅಧಿಕ ನೌಕರರಿಗೆ ಅನ್ಯಾಯವಾಗಿದೆ ಆದ್ದರಿಂದ ಸರ್ಕಾರದ ಕುರುಡು ನೀತಿಯನ್ನು ವಿರೋಧಿಸಿ ಸೆಪ್ಟೆಂಬರ್ 24ರಿಂದ ಕೆಲಸ ಸ್ಥಗಿತ ಮಾಡಲು ನಿರ್ಧರಿಸಿದ್ದೇವೆ ಸರ್ಕಾರಿ ನೌಕರರಿಗೆ ಕೊರೋನಾ ಸಂದರ್ಭದಲ್ಲಿ 50 ಲಕ್ಷ ಸೇವಾ ಭದ್ರತೆ ನೀಡಲಾಗಿದೆ ಆದರೆ ಅವರಷ್ಟೇ ಕೆಲಸ ಮಾಡುವ ಗುತ್ತಿಗೆ ನೌಕರರಿಗೆ ಇಲ್ಲ ಈಗಾಗಲೇ ಸ್ಟಾಫ್ ನರ್ಸ್ ಡ್ರೈವರ್ಸ್ 10,000 ಅಥವಾ 12,000 ರೂಪಾಯಿಗಳಿಗೆ ದುಡಿಯುತ್ತಿದ್ದಾರೆ ಕಾಯಂ ನೌಕರರಿಗೆ ಮಾತ್ರ ಇದರ 2 ಪಟ್ಟು ಸಂಬಳ ನೀಡಲಾಗುತ್ತಿದೆ ಏಕೆ ಆ ತಾರತಮ್ಯ ನೀತಿ ಎಂದು ಪ್ರಶ್ನಿಸಿದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಯಶವಂತ್ ಅಜಯ್ ರೂಪಾ ಜ್ಯೋತಿ ಶಂಕರ್ ಬಾಲಕೃಷ್ಣ ಸಂಜನಾ ಇನ್ನಿತರು ಹಾಜರಿದ್ದರು ಎನ್ ಸತೀಶ್ ಅಮೋಘ ನ್ಯೂಸ್ ಚಿಕ್ಕಬಳ್ಳಾಪುರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನೂರಾರು ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನೂರಾರು ಕಾರ್ಮಿಕರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಫುಟ್ಪಾತ್ ವ್ಯಾಪಾರಿಗಳ ಸಂಘ ಕಟ್ಟಡ ಕಾರ್ಮಿಕರ ಸಂಘ ಜಿಲ್ಲಾ ಬಿಡಿ ಕಾರ್ಮಿಕರ ಸಂಘ ಜಿಲ್ಲಾ ಪೌರ ಕಾರ್ಮಿಕರ ಸಂಘಗಳ ಅಡಿಯಲ್ಲಿ ನೂರಾರು ಕಾರ್ಮಿಕರು ಸಿಐಟಿಯು ನೇತೃತ್ವದಲ್ಲಿ ಪ್ರತಿಭಟಿಸಿದರು ಲಾಕ್ಡೌನ್ ಅವಧಿಯ ವೇತನವನ್ನ ಕಾರ್ಮಿಕರಿಗೆ ಪೂರ್ಣವಾಗಿ ಪಾವತಿಸಬೇಕು 21,000 ಸಮಾನ ಕನಿಷ್ಠ ವೇತನ ನಿಗದಿ ಮಾಡಬೇಕು ಗುತ್ತಿಗೆ ಕಾರ್ಮಿಕರಿಗೆ ಕಾಯಂಗೊಳಿಸಬೇಕು ಎಂದರು ಹಲವಾರು ಬೇಡಿಕೆಗಳಿದ್ದು ಸರ್ಕಾರವು ಈ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಅರ್ಧ ರೇಟಲ್ಲಿ ಕರ್ಕೊಂಡು 25% ಕನ್ಸೆಷನ್ ಇದೆ ಅಂಗವಿಕಲರಿಗೆ ಕನ್ಸೆಷನ್ ಇದೆ ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಇದೆ ಖಾಸಗೀಕರಣ ಅಂತದ್ದು ಅದು ಲಾಭದಾಯಿ ಅದಕ್ಕೆ ಸಾಮಾಜಿಕವಾದಂತ ಜವಾಬ್ದಾರಿನೇ ಇರೋದಿಲ್ಲ ಆ ಕಾರಣಕ್ಕೆ ಖಾಸಗೀಕರಣ ವಿರೋಧಿಸ್ತಾ ಇದ್ದೀವಿ ರೈಲ್ವೆ ವಿದ್ಯುತ್ ಬ್ಯಾಂಕ್ಗಳ ಖಾಸಗೀಕರಣ ನಡೀತಾ ಇದೆ ಬಿಎಸ್ಎನ್ಎಲ್ ಖಾಸಗೀಕರಣ ನಡೀತಾ ಇದೆ ಎಲ್ ಐ ಸಿ ಖಾಸಗೀಕರಣ ನಡೀತಾ ಇದೆ ಈ ಖಾಸಗೀಕರಣದ ಜೊತೆ ಜೊತೆಯಲ್ಲೇ
ಹೊಸ ಶಿಕ್ಷಣ ನೀತಿ ತಂದಿದ್ದಾರೆ. ಹೊಸ ಶಿಕ್ಷಣ ನೀತಿ ಉಳ್ಳವರಿಗೆ ಮಾತ್ರ ಶಿಕ್ಷಣ ಕೊಡುವಂತ ವ್ಯವಸ್ಥೆ ಆಗ್ತಾ ಇದೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಏನೇನು ಕೊಡ್ತಾ ಇಲ್ಲ. ಇನ್ನು ಈ ಪ್ರತಿಭಟನೆಯಲ್ಲಿ ಸೈಯದ್ ಮುಜೀಬ್, ಲೋಕೇಶ್, ಷಣ್ಮುಖಪ್ಪ, ಬಿ ಉಮೇಶ್ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಗಳ ಮುಖಂಡರು ಪಾಲ್ಗೊಂಡಿದ್ದರು. ಮುಂಬರುವ ದಿನಗಳಲ್ಲಿ ಪಾಲಿಕೆಯ ಎಲ್ಲಾ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಚಿಂತನೆ ಮಾಡಲಾಗಿದೆ ಎಂದು ಪಾಲಿಕೆಯ ಮೇಯರ್ ಫರಿತಾ ಬೇಗಂ ಹೇಳಿದರು. ತುಮಕೂರು ಸಮೀಪದ ಹೆಬ್ಬಾಂಕ ಕೆರೆ ಬಳಿ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಜಾಗ ಗುರುತಿಸಲಾಗಿದೆ ಎಂದು ಮಹಾನಗರ ಪಾಲಿಕೆಯ ಮೇಯರ್ ಫರಿತಾ ಬೇಗಂ ರವರು ಹೇಳಿದರು. ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ನಿವೇಶನ ನೀಡುವ ಜೊತೆಗೆ ವಿವಿಧ ರೀತಿಯ ಮೂಲಭೂತ ಸೌಕರ್ಯ ಒದಗಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಮೇಯರ್ ತಿಳಿಸಿದರು. ಮುಂಬರುವ ದಿನಗಳಲ್ಲಿ ಎಲ್ಲಾ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಸನ್ಮಾನವನ್ನು ಮಾಡಿದ್ವಿ. ಅವ್ರಿಗೆ ನೆನ್ನೆ ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರೆ, ನಾವು ಮುಂಬರುವ ದಿನಗಳಲ್ಲಿ ಒಂದು ನಿವೇಶನ ಬಗ್ಗೆ, ಈಗ ತಾನೇ ಕೇಳಿದ್ರು ಎಲ್ರಿಗಾಗುತ್ತಾ ಇಲ್ಲ ಕೆಲವರಿಗೆ ಮಾತ್ರ ಅಂತ, ಆಲ್ರೆಡಿ 52 ಪೌರ ಕಾರ್ಮಿಕರಿಗೆ 2014 ಏನು ಪರ್ಮನೆಂಟ್ ಆಗಿದ್ದಾರೆ ಅವ್ರಿಗೆ ವಸತಿ ಕೂಡ ನಾವು ಸೌಲಭ್ಯವನ್ನು ಮಾಡಿದ್ದೀವಿ. ಅವ್ರು 52 ಮಾತ್ರ ಸಿಗುತ್ತೆ. ಅದು ಮಿಕ್ಕಿರೋರಿಗೆಲ್ಲ ಏನು ಮಾಡಬೇಕು ಅಂತ ಈಗ ಚರ್ಚೆ ಮಾಡಿ, ನಮ್ಮ ಶಾಸಕರು ಕೂಡ ಮತ್ತು ಜಿಲ್ಲಾಧಿಕಾರಿಗಳಿಗೆ ಜೊತೆ ಚರ್ಚೆ ಮಾಡಿ ಎಲ್ಲೋ ಒಂದು ಕಡೆ ಜಾಗ ಫೈನಲ್ ಮಾಡಬೇಕು ಅಂತ ಒಂದು ಮೀಟಿಂಗ್ ನಡೀತು. ಅದರಲ್ಲಿ ಹೆಬ್ಬಕ್ಕ ಕೆರೆ ಹತ್ರ ಒಂದು ಜಾಗವನ್ನು ಫೈನಲೈಸ್ ಮಾಡೋಕ್ಕೆ ನಮ್ಮದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅತಿ ಶೀಘ್ರದಲ್ಲಿ ಶಾಸಕರಿಂದ ಅದು ನಮಗೆ ಕನ್ಫರ್ಮ್ ಆಗಿ ಬರುತ್ತೆ. ಅದರಲ್ಲಿ ಅವ್ರಿಗೆ ನಿವೇಶನ ಇಲ್ಲ ವಸತಿಗೆ ಏನನ್ನು ಸೌಲಭ್ಯಗಳು ಮಾಡಬೇಕು, ಅವ್ರಿಗೆ ಒಂದು ಮನೆ ಅಂತ ಆಗಬೇಕು, ಮತ್ತು ಅವ್ರಿಗೂ ಅದೇ ಥರದ ಸೌಲಭ್ಯ, ಮೂಲಭೂತ ಸೌಲಭ್ಯಗಳು ಅವರು ನಮಗೇನು ನಾವು ಸಿಟಿನಲ್ಲಿ ದೊರಕಿಸ್ಕೊಡ್ತಾ ಇದ್ದೀವಿ. ನಮ್ಮ ಪೌರ ಕಾರ್ಮಿಕಗಳಿಗೂ ಒಂದು ಒಳ್ಳೆ ವಾತಾವರಣವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ಕೆಲಸ ಮಾಡ್ತಾ ಇದ್ದೀವಿ ಮುಂಬರುವ ವರ್ಷಗಳಲ್ಲಿ ಅಂತ ನಾನು ಹೇಳ್ಬೋದು. ಯಾಕಂದರೆ ಇದು ಒಂದು ದೊಡ್ಡ ಪ್ರಾಜೆಕ್ಟ್ ಆಗುತ್ತೆ, ಎಲ್ರಿಗೂ ನಾವು ಹಂಚಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಆದರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಆ ನಿಟ್ಟಿನಲ್ಲಿ ಇದು ಕೆಲಸ ಕಂಪ್ಲೀಟ್ ಆಗಿ ಅವ್ರಿಗೆ ಒಂದು ಮನೆ ಅಂತ ಸಿಗುತ್ತೆ ಅಂತ ನನ್ನ ಭರವಸೆ ಇವತ್ತು ನಾನು ಕೊಡೋಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಕೋವಿಡ್ ಸಿಚುಯೇಷನಲ್ಲಿ ಏನು ವೈರಸ್ ಹರಡ್ತಾ ಇದೆ, ಆ ನಿಯಂತ್ರಣ ಪಡಿಸೋಕ್ಕೆ ನಮ್ಮ ಪೌರ ಕಾರ್ಮಿಕರು ತುಂಬ ಕಷ್ಟಪಟ್ಟಿದ್ದಾರೆ. ಡೇ ಹಗಲು ರಾತ್ರಿ ಕೆಲಸ ಮಾಡಿದರೆ ಎಲ್ಲಿ ಸ್ಯಾನಿಟೈಸ್ ಆಗಬೇಕು. ಪೌರ ಕಾರ್ಮಿಕರ ದಿನಾಚರಣೆಯ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ ಅನ್ನು ಗೌರವಿಸಲಾಯಿತು. ಇನ್ನು ಪಾಲಿಕೆಯ ಆಯುಕ್ತರಾದ ರೇಣುಕಾರವರು, ಸದಸ್ಯರುಗಳಾದ ಸೈಯದ್ ನಯ್ಯರ್, ಸಿಎನ್ ರಮೇಶ್, ಎಚ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವಾರು ಸದಸ್ಯರುಗಳು ಪಾಲ್ಗೊಂಡಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ನಿರ್ದೇಶಕರಾದ ಕಲಾವಿದರನ್ನು ಕೀಳಾಗಿ ನೋಡುತ್ತಿರುವುದು ಬೇಸರದ ಸಂಗತಿಯಾಗಿದೆ ಎಂದು ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷ ಮತ್ತಿಕುಂಟೆ ಕೃಷ್ಣ ಬೇಸರವನ್ನು ವ್ಯಕ್ತಪಡಿಸಿದರು. ಕಲಾವಿದರಿಗಾಗಿ ಕಟ್ಟಿದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಕಲಾವಿದರ ಕಾರ್ಯಕ್ರಮಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹ ನಿರ್ದೇಶಕರು ಆಸ್ಪದ ನೀಡದೆ ಕಲಾವಿದರನ್ನ ಅಸಡ್ಡೆಯಿಂದ ನೋಡುತ್ತಿರುವುದಲ್ಲದೆ ಕೀಳಾಗಿ ವರ್ತಿಸುವುದು ನೋವಿನ ಸಂಗತಿಯಾಗಿದೆ. ಇದರ ಬಗ್ಗೆ ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಗಮನಹರಿಸಬೇಕೆಂದು ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ರಾಜ್ಯಾಧ್ಯಕ್ಷ ಮತ್ತಿಕುಂಟೆ ಕೃಷ್ಣ ಬೇಸರವನ್ನ ವ್ಯಕ್ತಪಡಿಸಿದರು. ನಗರದ ಹಾಲಿಸ್ಟರ್ ಭವನದಲ್ಲಿ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟ ಶ್ರೀ ಸಾಯಿನಂದ ದೀಪ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕರಾದ ಶ್ರೀ ಸುಧಾಮೂರ್ತಿರವರ ಸಹಕಾರದಲ್ಲಿ ಕಲಾವಿದರಿಗೆ ಅಗತ್ಯ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ, ಕಲಾವಿದರ ನೆರವಿಗೆ ಸಹಕರಿಸಿದ ಶ್ರೀಮತಿ ಸುಧಾಮೂರ್ತಿರವರಿಗೆ ಸದಾ ನಾವು ಅಭಾರಿಯಾಗಿರುವುದಾಗಿ ತಿಳಿಸಿದ್ದರಲ್ಲದೆ, ಮುಂದಿನ ದಿನಗಳಲ್ಲಿ ಜಿಲ್ಲೆಯ 2,000 ಮಂದಿ ಕಲಾವಿದರಿಗೆ ಆಹಾರ ಕಿಟ್ ನೀಡುವ ಹಾಗೂ ಕಾರ್ಯಕ್ರಮದಲ್ಲಿ ತಾವೇ ಸ್ವತಃ ಭಾಗವಹಿಸುವ ಭರವಸೆಯನ್ನ ನೀಡಿದರು. ನಾವು ಕಷ್ಟದಲ್ಲಿದ್ದೀವಿ, ನಮ್ಮ ಜಿಲ್ಲೆಯ ಕಲಾವಿದರು, ಹಾಗಾಗಿ ತಾವು ಸಹಾಯ ಮಾಡಬೇಕಂತ ಮಾತಾಡುವಾಗ ಸುಧಾಮೂರ್ತಿ ನಮಗೆ ಮನವಿ ಕೊಟ್ಟಾಗ ಒಂದು ಮಾತು ಸಹ ಆಡದೆ ನೀವು ಯಾವ ಕಾರ್ಯಕ್ರಮದಲ್ಲಿ ನಮಗೆ ಯಾವತ್ತು ನಾವು ಕೊಡ್ತೀವಿ ಅಂತ ತುಂಬಿದ ಒಪ್ಪಿಕೊಂಡು ನಮಗೆ ಒಂದು ಈ ಒಂದು ಕಲಾವಿದರಿಗೆ ಆಹಾರ ಸಾಧ್ಯ ಅಷ್ಟು ಸರಳ ರೀತಿ ಆ ಮಾತು ತುಂಬ ಆತ್ಮೀಯತೆ ಎಷ್ಟು ತುಂಬ ಒಳ್ಳೆಯವರಿಗೆ ಅಷ್ಟು ತುಂಬ ನಾವು ಬರೀ ಒಂದು ಮನವಿ ಕೊಟ್ಟಿದ್ದಕ್ಕೆ ಇವತ್ತು ನಮಗೆ 500 ಜನಕ್ಕೆ ತಿನ್ನಿಸಿ ಇಟ್ಟನ್ನು ಅಲ್ಲಿಂದಲೇ ನಡೆಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ 2,000 ಜನಕ್ಕೆ
ಅವಕಾಶ ನಾನು ಕೊಡ್ತೀನಿ, ಅವತ್ತು ನಾನು ಬರ್ತೀನಿ ಅಂತ ಸಹ ಅವ್ರು ಹೇಳಿದರೆ ಏನು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಕಲಾವಿದರ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದು ಮಾತಾಡುವಂಥ ಸಮಯನೂ ಅಲ್ಲ, ಇನ್ನು ಗಣ್ಯರಿಂದ ಮಾತಾಡ್ತಾರೆ. ನಾವು ಬರೀ ಪಾತ್ರ ಅಷ್ಟೇ, ಯಾರೋ ಕೊಟ್ಟಿದ್ದಾರೆ ಅದನ್ನು ನೀವು ತಗೊಂಡೋಗಿ ಅಂತ ಹೇಳ್ತಾ. ಇನ್ನು ಈ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ನ ಅಧಿಕಾರಿಗಳಾದ ಎಂ ಮಂಜುನಾಥ್, ಜಿ ಮಂಜುನಾಥ್, ಟ್ರಸ್ಟ್ನ ಅಧ್ಯಕ್ಷ ಅಮರನಾಥ್ ಬಾಬು, ಕಾರ್ಯದರ್ಶಿ ಪದ್ಮ ಅಮರನಾಥ್, ಒಕ್ಕೂಟದ ಪದಾಧಿಕಾರಿಗಳಾದ ಡಾಕ್ಟರ್ ನರಸಿಂಹಪ್ಪ, ರಾಜರತ್ನಂ, ಗಾಯಕಿಯರಾದ ಸುವರ್ಣ, ಶೋಭಾರಾಣಿ ಮುಂತಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.